ಆತ್ಮೀಯ ವೀಕ್ಷಕರೇ, ಉದ್ಯೋಗ ವಿಕ್ರಮ ಯೂಟ್ಯೂಬ್ ಜಾಬ್ ನ್ಯೂಸ್ ಚಾನೆಲ್ಗೆ ಅದರದ ಸ್ವಾಗತ. ಸದರನ್ ರೈಲ್ವೆ, ದಕ್ಷಿಣ ರೈಲ್ವೆ ನೇಮಕಾತಿ ಬಗ್ಗೆ ತಿಳಿಯೋಣ ಬನ್ನಿ. ಒಟ್ಟು ಹುದ್ದೆಗಳ ಸಂಖ್ಯೆ 3585 ಹುದ್ದೆಗಳು. ಈ ಒಂದು ನೋಟಿಫಿಕೇಶನ್ 3 ಹಂತಗಳಲ್ಲಿ ಪಬ್ಲಿಷ್ ಆಗಿದೆ. ಈಗ ಒಂದೊಂದಾಗಿ ತಿಳಿಯೋಣ ಬನ್ನಿ. ಈ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ 1 ಡಿಸೆಂಬರ್ 2019, ಕೊನೆಯ ದಿನಾಂಕ 31 ಡಿಸೆಂಬರ್ 2019 5 ಗಂಟೆಯ ಒಳಗೆ. ಕೇಂದ್ರ ಸರ್ಕಾರದ ಅಪ್ರೆಂಟಿಸ್ ರೈಲ್ವೆ ಹುದ್ದೆಗಳಾದ ಈ ಹುದ್ದೆಗಳಿಗೆ ಯಾವ ಯಾವ ರಾಜ್ಯದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಎಂದರೆ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಕರ್ನಾಟಕ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಐಸ್ಲ್ಯಾಂಡ್ ಮತ್ತು ಲಕ್ಷದ್ವೀಪ. ಈ ಒಂದು ವಿಭಾಗಕ್ಕೆ ರಾಜ್ಯಗಳಿಗೆ ಸಂಬಂಧಿಸಿದಂತಹ ನಾಗರಿಕರು, ಅರ್ಹತೆ ಇರುವಂತಹ ವಿದ್ಯಾವಂತರು ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ www.sr.indianrailways.gov.in. ಈ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಮತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದಾಗಿದೆ. ಈಗ ಒಟ್ಟಾರೆಯಾಗಿ 3585 ಹುದ್ದೆಗಳಲ್ಲಿ ಈ ಒಂದು ಮೊದಲನೇ ನೋಟಿಫಿಕೇಶನ್ ನಲ್ಲಿ ಹುದ್ದೆಗಳ ಮೀಸಲಾತಿ ವಿವರವನ್ನು ತಿಳಿಯೋಣ ಬನ್ನಿ. ಟ್ವಿಟರ್ ಓದಿರುವಂತಹವರು, ಸಾಮಾನ್ಯ ವರ್ಗಕ್ಕೆ 14 ಹುದ್ದೆಗಳು, ಒಬಿಸಿ 7, ಎಸ್ಸಿ 4, ಎಸ್ಟಿ 2, ಒಟ್ಟು 27. ಅನಂತರ ರೇಡಿಯೋಲಜಿ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ವರ್ಗಕ್ಕೆ 4, ಒಬಿಸಿ 2, ಎಸ್ಸಿ 1, ಎಸ್ಟಿ 1, ಟೋಟಲ್ 8. ಅನಂತರ ಪೆಥಾಲಜಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವರ್ಗ 4, ಒಬಿಸಿ 2, ಎಸ್ಸಿ 1, ಎಸ್ಟಿ 1, ಟೋಟಲ್ 8. ಒಟ್ಟಾರೆಯಾಗಿ 43 ಹುದ್ದೆಗಳು ಈ ಒಂದು ಈ ನೋಟಿಫಿಕೇಶನ್ ನ ಮೊದಲನೇ ಹಂತದ ಆಯಿತು. ಅನಂತರ ಎರಡನೇ ಹಂತದಲ್ಲಿ, ಅಂದ್ರೆ ಈಗ ನೀವು ಕೇಳಿದ್ದು ಮೊದಲನೇ ಹಂತ ಫ್ರೆಷರ್ ಕ್ಯಾಟಗರೀಸ್. ಈಗ ಎರಡನೇ ಹಂತದಲ್ಲಿ ಸಿಗ್ನಲ್ ಅಂಡ್ ಟೆಲಿಕಮ್ಯುನಿಕೇಶನ್ ವರ್ಕ್ಶಾಪ್ ಪದನೂರು ಕೊಯಂಬತ್ತೂರು, ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಹುದ್ದೆಗಳ ಮೀಸಲಾತಿ ವಿವರ ಈ ರೀತಿಯಾಗಿದೆ, ಗಮನಿಸಿ. ಫಿಟರ್ ಸಾಮಾನ್ಯ ವರ್ಗ 12, ಒಬಿಸಿ 6, ಎಸ್ಸಿ 3, ಎಸ್ಟಿ 2, ಒಟ್ಟು 23. ಟರ್ನರ್ ಸಾಮಾನ್ಯ 3, ಒಬಿಸಿ 2, ಎಸ್ಸಿ 1, ಒಟ್ಟು 6. ಮೆಷಿನಿಸ್ಟ್ ಸಾಮಾನ್ಯ ವರ್ಗ 3, ಒಬಿಸಿ 2, ಎಸ್ಸಿ 1, ಒಟ್ಟು 6. ವೆಲ್ಡರ್ 5, ಸಾಮಾನ್ಯ ವರ್ಗ, ಒಬಿಸಿ 3, ಎಸ್ಸಿ 1, ಎಸ್ಟಿ 1, ಒಟ್ಟು 10. ಎಲೆಕ್ಟ್ರಿಷಿಯನ್ ಸಾಮಾನ್ಯ ವರ್ಗ 2, ಒಬಿಸಿ 1, ಎಸ್ಸಿ 1, ಒಟ್ಟು 4. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸಾಮಾನ್ಯ ವರ್ಗ 2, ಒಬಿಸಿ 1, ಒಟ್ಟು 3. ಗ್ರ್ಯಾಂಡ್ ಟೋಟಲ್ ಸಾಮಾನ್ಯ ವರ್ಗಕ್ಕೆ 27, ಒಬಿಸಿ 15, ಎಸ್ಸಿ 7, ಎಸ್ಟಿ 3, ಒಟ್ಟು 52 ಹುದ್ದೆಗಳು. ಅರ್ಹತೆ ಇರುವಂತಹವರು ಯಾವ ರಾಜ್ಯದ ಎಲ್ಲಿ ಆದರೂ ಸಹ ಅರ್ಜಿ ಸಲ್ಲಿಸಿ ಉದ್ಯೋಗ ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ಮೂರನೇ ಹಂತದಲ್ಲಿ ತ್ರಿವೆಂಡ್ರಮ್ ಡಿವಿಜನ್ ಗೆ ಸಂಬಂಧಿಸಿದಂತೆ ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಈ ಮೇಲೆ ಹೇಳಿದಂತೆ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 683 ಇದೆ. ಅನಂತರ ಪಾಲ್ಗಡ್ ಡಿವಿಜನ್ ಗೆ ಸಂಬಂಧಿಸಿದಂತೆ ಒಟ್ಟು ಹುದ್ದೆಗಳ ಸಂಖ್ಯೆ 83 ಇದೆ. ಅನಂತರ ಟೋಟಲ್ 666 ಹುದ್ದೆಗಳು ಈ ಒಂದು ಮೊದಲನೇ ನೋಟಿಫಿಕೇಶನ್ ನಲ್ಲಿ ಕಂಡು ಬಂದಿದೆ. ಅನಂತರ ಸೇಲಂ ಡಿವಿಜನ್ ಗೆ ಸಂಬಂಧಿಸಿದಂತೆ 80 ಹುದ್ದೆಗಳು. ಅನಂತರ ಫಿಟರ್, ವೆಲ್ಡರ್, ಕಾರ್ಪೆಂಟರ್ ಹುದ್ದೆಗಳ ವಿವರ 60. ಅನಂತರ ಫಿಟರ್ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ವೆಲ್ಡರ್, ಗ್ಯಾಸ್ ಎಲೆಕ್ಟ್ರಿಕ್, ಟರ್ನರ್, ಮೆಕ್ಯಾನಿಸ್ಟ್, ಅಡ್ವಾನ್ಸ್ ವೆಲ್ಡರ್, ಟೋಟಲ್ 210 ಹುದ್ದೆಗಳು. ವಿದ್ಯಾರ್ಹತೆ 10ನೇ ತರಗತಿ ಪಾಸ್ ಆಗಿರಬೇಕು, ಶೇಕಡಾ 50% ಅಗ್ರಿಗೇಟ್ ಮಾರ್ಕ್ಸ್ ನೊಂದಿಗೆ. ಅನಂತರ ಐಟಿಐ ಕೋರ್ಸ್ ರಿಲೆವೆಂಟ್ ಟ್ರೇಡ್ಸ್ ನಲ್ಲಿ ಸಂಬಂಧಪಟ್ಟ ಟ್ರೇಡ್ ವಿಭಾಗದಲ್ಲಿ ಪಾಸ್ ಆಗಿರಬೇಕು. ಆ ಒಂದು ನಿಮ್ಮ ಒಂದು ಐಟಿಐ NCVT ಅಥವಾ SSCVT ಇಂದ ಅಪ್ರೂವ್ಡ್ ಆಗಿರಬೇಕು. ಅನಂತರ ಕೋರ್ಸ್ ಕಂಪ್ಲೀಟ್ ಆಗಿರುವಂತಹವರು ಅರ್ಜಿ ಸಲ್ಲಿಸಬಹುದಾಗಿದೆ. ದ್ವಿತೀಯ PUC ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈ ಒಂದು MLT ಅನ್ನುವಂತಹ ಕ್ಯಾಂಡಿಡೇಟ್ಸ್ ಗಳು ಕನಿಷ್ಠ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಅಂದ್ರೆ 10ನೇ ತರಗತಿಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಇರಬೇಕಾಗುತ್ತೆ. ಹಾಗೂ ಅಷ್ಟೇ ಅಲ್ಲದೆ ಕ್ಯಾಂಡಿಡೇಟ್ಸ್ ಹೈಯರ್ ಕ್ವಾಲಿಫಿಕೇಶನ್ ಇದ್ದವರು, ಅಂದ್ರೆ ಡಿಪ್ಲೊಮೋ ಡಿಗ್ರಿ ಕೋರ್ಸ್ ಆಗಿರುವಂತವರು ಸಹ ಈ ಒಂದು ಅಪ್ರೆಂಟಿಸ್ ಹುದ್ದೆಗೆ ಎಲಿಜಿಬಲ್ ಆಗಿರ್ತಾರೆ. ಅವರು ಸಹ ಅಪ್ಲೈ ಮಾಡಿ. ಇನ್ನು ವಯೋಮಿತಿ 15 ವರ್ಷಗಳು, ಐಟಿಐ MLT ಈ ಒಂದು ವಿಭಾಗಕ್ಕೆ ಸಂಬಂಧಿಸಿದಂತೆ. ಇನ್ನು ವಯೋಮಿತಿಯಲ್ಲಿ ರಿಯಾಯಿತಿ SC ST ಇವರಿಗೆ 5 ವರ್ಷಗಳ ರಿಯಾಯಿತಿ ಹಾಗೂ 10 ವರ್ಷಗಳ ರಿಯಾಯಿತಿ. ಪರ್ಸನ್ ವಿತ್ ಬೆಂಕ್ ಮಾರ್ಕ್ ಡಿಸಬಿಲಿಟೀಸ್ ಸಂಬಂಧಿಸಿದಂತೆ ಇರುತ್ತದೆ. ಅರ್ಜಿ ಶುಲ್ಕ ಕೇವಲ 100 ರೂಪಾಯಿಗಳು ಮಾತ್ರ ಇರುತ್ತದೆ. ಆನ್ಲೈನ್ ಮೋಡ್ ಮುಖಾಂತರವಾಗಿ ನೀವು ಪೇ ಮಾಡಬೇಕಾಗುತ್ತೆ. ಯಾರಿಗೆ ಫೀಸ್ ಇರುವುದಿಲ್ಲ ಅಂದ್ರೆ SC ST PWD ಮತ್ತು ವುಮನ್ಸ್ ಮಹಿಳೆಯರಿಗೆ ಫೀಸ್ ಇರುವುದಿಲ್ಲ.
ಈಗ ಸದರ್ನ್ ರೈಲ್ವೆಯ ಮತ್ತೊಂದು ನೋಟಿಫಿಕೇಶನ್ ನ ಹುದ್ದೆಗಳ ಮೀಸಲಾತಿ ವಿವರದಲ್ಲಿ ಫಿಟ್ಟರ್, ವೆಲ್ಡರ್, ಮೆಕಾನಿಸ್ಟ್, ಮೆಷಿನಿಸ್ಟ್, ಎಲೆಕ್ಟ್ರಿಷಿಯನ್, ಡಿಎಸ್ಎಲ್ ಮೆಕಾನಿಕ್, ಮೆಕಾನಿಕ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್, ಎಂಎಂಇ, ಎಲೆಕ್ಟ್ರಾನಿಕ್ಸ್ ಮೆಕಾನಿಕ್, ಅನಂತರ ಪಾಸ, ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಮೀಸಲಾತಿ ವಿವರ ಎಸ್ಸಿ 9, ಎಸ್ಟಿ 4, ಒಬಿಸಿ 15, ಯುಆರ್ ಸಾಮಾನ್ಯ ವರ್ಗ 28, ಒಟ್ಟು 56. ಇದು ಫ್ರೆಷರ್ಸ್ ಸಂಬಂಧಿಸಿದಂತೆ. ಅನಂತರ ಐಟಿಐಗೆ ಸಂಬಂಧಿಸಿದಂತೆ ಎಸ್ಸಿ 48, ಎಸ್ಟಿ 23, ಒಬಿಸಿ 83, ಯುಆರ್ 154, ಟೋಟಲ್ 308. ಅನಂತರ ತಿರುಚನಾಪಲ್ಲಿ ಡಿವಿಜನ್ ಗೆ ಸಂಬಂಧಿಸಿದಂತೆ ಐಟಿಐ ಕ್ಯಾಂಡಿಡೇಟ್ಸ್ ರವರು ಈ ಒಂದು ಒಟ್ಟು 259 ಹುದ್ದೆಗಳು ಇದೆ. ಫಿಟ್ಟರ್, ಕಾರ್ಪೆಂಟರ್, ವೆಲ್ಡರ್, ಪೇಂಟರ್, ಡಿಎಸ್ಎಲ್, ಎಲೆಕ್ಟ್ರಿಷಿಯನ್, ಪಾಸ, ಎಲೆಕ್ಟ್ರಾನಿಕ್ಸ್ ಮೆಕಾನಿಕ್, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಪ್ಯಾಥಾಲಜಿ, ರೇಡಿಯೋಲಜಿ ಸಂಬಂಧಿಸಿದವರು ವಿದ್ಯಾ ಅರ್ಹತೆ ಇರುವವರು ಅರ್ಜಿ ಸಲ್ಲಿಸಬಹುದಾಗಿದೆ. ಅನಂತರ ಮಧುರೈ ಡಿವಿಜನ್ ಗೆ ಅರ್ಜಿ ಸಲ್ಲಿಸಲು ಇಷ್ಟಪಟ್ಟವರು ಫಿಟ್ಟರ್, ವೆಲ್ಡರ್ ಆಗಿರುವಂತಹವರು ಎಸ್ಸಿ ಅವರಿಗೆ 16 ಹುದ್ದೆ, ಎಸ್ಟಿ 8 ಹುದ್ದೆ, ಒಬಿಸಿ 27, ಯುಆರ್ ಸಾಮಾನ್ಯ ವರ್ಗ 49, ಒಟ್ಟು 100 ಹುದ್ದೆಗಳು ಇದೆ. ಅನಂತರ ಈಗ ಮೂರನೇ ಹಂತದ ಒಂದು ನೋಟಿಫಿಕೇಶನ್ ಅನ್ನು ತಿಳಿಯೋಣ ಬನ್ನಿ. ಕರ್ನಾಟಕ ರಾಜ್ಯದವರು ಈ ಎಲ್ಲಾ ನೋಟಿಫಿಕೇಶನ್ಗಳಿಗೂ ಸಹ ಹುದ್ದೆಗಳ ಖಾಲಿ ಹುದ್ದೆಗಳ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫ್ರೆಷರ್ ಕ್ಯಾಟಗರಿ ಕ್ಯಾರಿಯೇಜ್ ವ್ಯಾಗನ್ ವರ್ಕ್ಸ್ ಇದು ಪೆರಂಬೂರು ಸಂಬಂಧಿಸಿದಂತೆ ಇಷ್ಟಪಡುವಂತಹವರು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇಲ್ಲಿ ಹುದ್ದೆಗಳ ಮೀಸಲಾತಿ ವಿವರ ಫಿಟ್ಟರ್, ವೆಲ್ಡರ್, ಪೇಂಟರ್ ಇವರಿಗೆ ಸಂಬಂಧಿಸಿದಂತೆ ಟೋಟಲ್ ಎಸ್ಸಿ ಅವರಿಗೆ 13, ಎಸ್ಟಿ 6, ಒಬಿಸಿ 21, ಸಾಮಾನ್ಯ ವರ್ಗ 37, ಪಿಡಬ್ಲ್ಯೂಡಿ 3, ಟೋಟಲ್ 80 ಹುದ್ದೆಗಳು. ಅನಂತರ ರೈಲ್ವೆ ಹಾಸ್ಪಿಟಲ್ ಪೆರಂಬೂರು ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಿಷಿಯನ್ ಈ ಒಂದು ಅಧ್ಯಯನ ಮಾಡಿರುವವರಿಗೆ ಎಸ್ಸಿ ಅವರಿಗೆ 2 ಹುದ್ದೆಗಳು ಮೀಸಲಿದೆ, ಎಸ್ಟಿ 2, ಒಬಿಸಿ 5, ಸಾಮಾನ್ಯ ವರ್ಗಕ್ಕೆ 11, ಒಟ್ಟು 20 ಹುದ್ದೆಗಳು. ಅನಂತರ ಇಎಕ್ಸ್ ಐಟಿಐ ಕ್ಯಾಟಗರಿ ಕ್ಯಾರೇಜ್ ಅಂಡ್ ವ್ಯಾಗನ್ ವರ್ಕ್ಸ್ ಪೆರಂಬೂರು ಇಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಕಾರ್ಪೆಂಟರ್, ಫಿಟ್ಟರ್, ಎಂಎಂಇ, ಪೇಂಟರ್, ಪಾಸ, ವೆಲ್ಡರ್, ಜಿ ಅಂಡ್ ಇ ಈ ಸಂಬಂಧಿಸಿದಂತೆ ಹುದ್ದೆಗಳ ಮೀಸಲಾತಿ ವಿವರ ಎಸ್ಸಿ ಅವರಿಗೆ 58, ಎಸ್ಟಿ 30, ಒಬಿಸಿ 104, ಸಾಮಾನ್ಯ ವರ್ಗಕ್ಕೆ 179, ಪಿಡಬ್ಲ್ಯೂಡಿ ಇವರಿಗೆ 13 ಅಂದ್ರೆ ಅಂಗವಿಕಲರಿಗೆ 13, ಒಟ್ಟು 384 ಹುದ್ದೆಗಳು. ಅನಂತರ ಎಲೆಕ್ಟ್ರಿಕಲ್ ವರ್ಕ್ಶಾಪ್ ಈ ಒಂದು ವಿದ್ಯಾ ಅರ್ಹತೆ ಇರುವವರಿಗೆ ಪೆರಂಬೂರು ನಲ್ಲಿ ಕೆಲಸ ಮಾಡಲು ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕಾನಿಕ್, ಫಿಟ್ಟರ್, ಆರ್ ಅಂಡ್ ಎಸಿ, ವೆಲ್ಡರ್, ಜಿ ಅಂಡ್ ಇ, ವೈರ್ಮನ್ ಈ ಹುದ್ದೆಗಳ ಮೀಸಲಾತಿ ವಿವರ ಎಸ್ಸಿ 22, ಎಸ್ಟಿ 11, ಒಬಿಸಿ 36, ಸಾಮಾನ್ಯ ವರ್ಗ 58, ಟೋಟಲ್ 130. ಅನಂತರ ಲೋಕೋ ವರ್ಕ್ಸ್ ಪೆರಂಬೂರು ಈ ಸಂಬಂಧಿಸಿದಂತೆ ಫಿಟ್ಟರ್, ಪೇಂಟರ್, ಪಾಸ, ವೆಲ್ಡರ್, ಜಿ ಅಂಡ್ ಇ ಈ ಹುದ್ದೆಗಳ ಮೀಸಲಾತಿ ವಿವರ ಎಸ್ಸಿ 32, ಎಸ್ಟಿ 16, ಒಬಿಸಿ 58, ಸಾಮಾನ್ಯ ವರ್ಗ 99, ಪಿಡಬ್ಲ್ಯೂಡಿ 9, ಒಟ್ಟು 214. ಅನಂತರ ಇಂಜಿನಿಯರಿಂಗ್ ವರ್ಕ್ಶಾಪ್ ಅರಕೋಣಂ ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಬಹುದಾಗಿದೆ. ಫಿಟ್ಟರ್, ಮೆಷಿನಿಸ್ಟ್, ಟರ್ನರ್, ವೆಲ್ಡರ್ ಇಲ್ಲಿ ಸಹ ಎಸ್ಸಿ ಅವರಿಗೆ 10, ಎಸ್ಟಿ 5, ಒಬಿಸಿ 18, ಸಾಮಾನ್ಯ ವರ್ಗಕ್ಕೆ 31, ಪಿಡಬ್ಲ್ಯೂಡಿ ಇವರಿಗೆ 3 ಹುದ್ದೆಗಳು, ಒಟ್ಟು 67 ಹುದ್ದೆಗಳು. ಅನಂತರ ಚೆನ್ನೈ ಡಿವಿಜನ್ ಗೆ ಸಂಬಂಧಿಸಿದಂತೆ ಅಡ್ವಾನ್ಸ್ಡ್ ವೆಲ್ಡರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕಾನಿಕ್, ಫಿಟ್ಟರ್, ಮೆಷಿನಿಸ್ಟ್, ಟರ್ನರ್, ವೆಲ್ಡರ್ ಅದೇ ರೀತಿಯಾಗಿ ಎಸ್ಸಿ 12, ಎಸ್ಟಿ 5, ಒಬಿಸಿ 21, ಸಾಮಾನ್ಯ ವರ್ಗ 34, ಪಿಡಬ್ಲ್ಯೂಡಿ 2, ಒಟ್ಟು 74. ಅನಂತರ ಚೆನ್ನೈ ಡಿವಿಜನ್ ಗೆ ಸಂಬಂಧಿಸಿದಂತೆ ಆರ್ಎಸ್ ಅಂಡ್ ಎವಿಡಿ ಈ ಸಂಬಂಧ ಎಲೆಕ್ಟ್ರಿಷಿಯನ್ ಹುದ್ದೆಗಳು ಹಾಗೂ ಫಿಟ್ಟರ್ ಹುದ್ದೆಗಳಿದೆ. 16 ಎಸ್ಸಿ, 18 ಎಸ್ಟಿ, ಒಬಿಸಿ 28, ಸಾಮಾನ್ಯ ವರ್ಗಕ್ಕೆ 46, ಪಿಡಬ್ಲ್ಯೂಡಿ 4, ಒಟ್ಟು 102 ಹುದ್ದೆಗಳು. ಅನಂತರ ಚೆನ್ನೈ ಡಿವಿಜನ್ ಆರ್ಎಸ್ ಟಿಬಿ ಎಂ ಗೆ ಸಂಬಂಧಿಸಿದಂತೆ ಎಸ್ಸಿ 10, ಎಸ್ಟಿ 5, ಒಬಿಸಿ 16, ಸಾಮಾನ್ಯ ವರ್ಗ 28, ಪಿಡಬ್ಲ್ಯೂಡಿ 1, ಒಟ್ಟು 60. ಅದೇ ರೀತಿಯಾಗಿ ಚೆನ್ನೈ ಡಿವಿಜನ್ ಡಿಎಸ್ಎಲ್, ಟಿಎನ್ಪಿ, ಸಿ ಅಂಡ್ ಡಬ್ಲ್ಯೂ, ಆರ್ಎಸ್, ಆರ್ಪಿಎಂ ಇಲ್ಲಿ ಹುದ್ದೆಗಳ ಮೀಸಲಾತಿ ವಿವರಕ್ಕೆ ಸ್ಕ್ರೀನ್ ಅನ್ನು ಗಮನಿಸಿ. ಫ್ರೆಷರ್ಸ್ ಗೆ ಸಂಬಂಧಿಸಿದಂತೆ ಎಸ್ಸಿ 13, ಎಸ್ಟಿ 6, ಒಬಿಸಿ 21, ಸಾಮಾನ್ಯ ವರ್ಗ 37, ಪಿಡಬ್ಲ್ಯೂಡಿ 3, ಟೋಟಲ್ 80. ಎಂಎಲ್ಟಿ ಎಸ್ಸಿ 2, ಎಸ್ಟಿ 2, ಒಬಿಸಿ 5, ಸಾಮಾನ್ಯ ವರ್ಗ 11, ಒಟ್ಟು 20. ಅನಂತರ ಎಕ್ಸ್ ಐಟಿಐ ಎಸ್ಸಿ 171, ಎಸ್ಟಿ 84, ಒಬಿಸಿ 303, ಯುಆರ್ ಸಾಮಾನ್ಯ ವರ್ಗ 513, ಪಿಡಬ್ಲ್ಯೂಡಿ 37, ಒಟ್ಟು 1108. ಗ್ರ್ಯಾಂಡ್ ಟೋಟಲ್ ಎಸ್ಸಿ ಅವರಿಗೆ 186, ಎಸ್ಟಿ 92, ಒಬಿಸಿ 329, ಸಾಮಾನ್ಯ ವರ್ಗ 561, ಪಿಡಬ್ಲ್ಯೂಡಿ 40, ಟೋಟಲ್ 1208.
ಉದ್ಯೋಗ ವಿಕ್ರಮ ಯೂಟ್ಯೂಬ್ ಜಾಬ್ ನ್ಯೂಸ್ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನು ಅವಾಗವಾಗ ಪಡಿತಾ ಇರ್ತೀರ. ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಮರೆಯದೇ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.